ವೀಕ್ಷಕರೇ, ಇನ್ನು ಈ ವರ್ಷದಲ್ಲಿ ವೆದರ್ ಅಂತೂ ಈ ಪ್ರಕೃತಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಆಗ್ತಿರುವಂತಹ ಸಮಸ್ಯೆಗಳು ಒಂದಾರಡ ನಿಜಕ್ಕೂ ಒಂದು ರೀತಿ ಭಯ ಆಗ್ತಾ ಇದೆ. ಮತ್ತೆ ಯಾವ್ದಾರ ಕಾಯಿಲೆಗಳು ಶುರುವಾಗ್ತಾ ಇದಾವೆ ಅಂತ. ಅದ್ರ ಜೊತೆಗೆ ಈ ಕೆಲವೊಂದು ರೀತಿ ಬೇರೆ ಬೇರೆ ರೀತಿ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಇದೆ. ಹೇಗೆ, ಯಾವ ರೀತಿ ಸಮಸ್ಯೆಗಳಪ್ಪ ಅಂತಂದರೆ, ಕಳೆದ ವಾರದಲ್ಲಿ ಕೆಲವೊಂದಷ್ಟು ಅಂಗನವಾಡಿ ಪರಿಸ್ಥಿತಿಗಳ ಬಗ್ಗೆ ಹೇಳಿದ್ವಿ. ಇವಾಗ ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ರೀತಿಯಾಗಿ ಶ್ರೀನಿವಾಸಪುರದ ಒಂದು ಸರ್ಕಾರಿ ಶಾಲೆ ಏನಿದೆ, ಸರ್ಕಾರಿ ಶಾಲೆಯ ಕಟ್ಟಡದ ಸ್ಥಿತಿಗತಿ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀವಿ. ಅದರಲ್ಲೂ ಈ ಒಂದು ಮಾಂಡೋಸ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಅಲ್ಲಿನ ವಿದ್ಯಾರ್ಥಿಗಳರು ಕೂಡ ತತ್ತರಿಸೋಗಿದ್ದಾರೆ. ಬಿಲ್ಡಿಂಗ್ ಯಾವಾಗ ಬಿದ್ದೋಗುತ್ತೋ ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಹಾಗಾದರೆ ಯಾವ ಶಾಲೆ ಅದು, ಅದರ ಸ್ಥಿತಿಗತಿಗಳೇನಿದೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಳೆಯಿಂದಾಗಿ ಸೋರ್ತಾ ಇದೆ ಸರ್ಕಾರಿ ಶಾಲೆ ಕಟ್ಟಡ ಏನಿದೆ, ಇದು ಮಳೆಯಿಂದಾಗಿ ಸೋರ್ತಾ ಇರುವಂಥದ್ದು. ನಿಮಗೆ ಗೊತ್ತಿರುವ ಹಾಗೆ ಮಾಂಡೋಸ್ ಚಂಡಮಾರುತದ ಅಬ್ಬರದಿಂದ ಎಲ್ಲ ಕರ್ನಾಟಕದ ಕೆಲವು ಭಾಗಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಕೆಲವು ಭಾಗಗಳಲ್ಲಿ ವಿಪರೀತ ಚಳಿ ಉಂಟು. ಜೊತೆಗೆ ಗಂಗಾರಗನಪಲ್ಲಿ ಸರ್ಕಾರಿ ಶಾಲೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿಯ ಬಗ್ಗೆ ಇವತ್ತು ನಾವು ನಿಮಗೆ ಇಂಚಿಂಚು ಕೂಡ ಮಾಹಿತಿಯನ್ನು ಕೊಡ್ತೀವಿ. ಎದುರುದು ಶ್ರೀನಿವಾಸಪುರ ತಾಲೂಕಿನ ಗಂಗಾರಗನಪಲ್ಲಿ ಸರ್ಕಾರಿ ಒಂದು ಕಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ಆ ದುಸ್ಥಿತಿ ಅವ್ಯವಸ್ಥೆಗಳ ಬಗ್ಗೆ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಎಷ್ಟೋ ಶಾಲೆಗಳು ಇದೇ ರೀತಿಯಾಗಿ ಸರ್ಕಾರಿ ಶಾಲೆಗಳು ಅದು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿರೋದಾಗಲಿ ಅಥವಾ ಕಟ್ಟಡಗಳ ನಿರ್ವಹಣೆ ಆಗಲಿ ಯಾವುದು ಕೂಡ ಆಗಿರೋದಿಲ್ಲ. ಇನ್ನು ಇದು ಎರಡು ಗ್ರಾಮಗಳ ಶಾಲೆ ಆಗಿದೆ, ಎರಡು ಗ್ರಾಮಗಳಿಗೆ ಹೊಂದಿಕೊಳ್ಳುವಂತಹ, ಎರಡು ಗ್ರಾಮಗಳ ಮಕ್ಕಳು ವಿದ್ಯಾರ್ಥಿಗಳು ಬರುವಂತಹ ಈ ಒಂದು ಶಾಲೆ ಇದಾಗಿದೆ. 1ನೇ ತರಗತಿಯಿಂದ 5ನೇ ತರಗತಿ ಓದುವ ಮಕ್ಕಳಿಗಾಗಿ ನಿರ್ಮಿಸಿರುವಂತಹ ಈ ಶಾಲೆ. ಈ ಶಾಲೆ ಇವಾಗ ಈ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳರು ಕೂಡ ಭಯಭೀತರಾಗಿದ್ದಾರೆ. ಭಯಭೀತದಿಂದೇ ಅಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಅಂತಂದರೆ, ಮಳೆ ಬಂದರೆ ಇಡೀ ಕಟ್ಟಡ ಏನಿದೆ ಸೋರ್ತಾ ಇದೆ, ಪಾಠ ಮಾಡೋಕ್ಕೂ ಕೂಡ ಅಲ್ಲಿ ಆಗ್ತಾ ಇಲ್ಲ, ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇದೆ. ಬಿಕಾಸ್ ಅದು ನೀವು ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ನೀರು ತುಂಬಿಕೊಳ್ಳುತ್ತೆ, ಅಲ್ಲಿ ಮಳೆ ಬಂದಾಗ ನೀರು ಯಾವ ರೀತಿ ಸೋರುತ್ತೆ ಅಂತ. ಯಾಕೆಂದರೆ ಹಳೆ ಕಟ್ಟಡ ಇದು, ಇದನ್ನು ಮತ್ತೆ ಅದನ್ನು ರಿಪೇರಿ ಮಾಡಿಸೋ ಕೆಲಸಕ್ಕಾಗಲಿ ಮತ್ತೊಂದಕ್ಕಾಗಲಿ ಯಾರೂ ಮುಂದಾಗಿಲ್ಲ. ಇನ್ನು ಮಕ್ಕಳನ್ನು ಬೇರೆ ಕೊಠಡಿಗೆ ಕೂರಿಸಿ ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಲ್ಲಿ ಶಿಕ್ಷಕರು, ವಿಧಿಯಿಲ್ಲ, ಅವರು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗಮನಿಸಿ, ಅಲ್ಲಿ ಯಾವ ರೀತಿಯಾಗೋದು ಹಳ್ಳ ಹಿಡಿದಿದೆ, ಯಾವ ರೀತಿಯಾಗೋದು ಸೋರ್ತಾ ಇದೆ, ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಅದು ಅದರಲ್ಲೇ ಮಕ್ಕಳನ್ನು ಓದಿಸುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರಲ್ಲ, ಸರ್ಕಾರಿ ಶಾಲೆಗಳಿಗೆ ಏನಕ್ಕೆ ಸೇರ್ಸೋಕೆ ಹೋಗಲ್ಲ ಅಂತಂದರೆ, ಈ ರೀತಿಯಾಗಿ ಮಾಡುವಂತಹ ನೆಗ್ಲಿಜೆನ್ಸಿಗಳು, ಈ ರೀತಿಯಾಗಿ ಮಾಡುವಂತಹ ಒಂದಷ್ಟು ಕಳಪೆ ಕಾಮಗಾರಿಗಳು ಅಥವಾ ಸರಿಯಾದ ನಿರ್ವಹಣೆ ಇಲ್ಲದೆ ಇರೋದು, ಇವೆಲ್ಲವನ್ನು ನೋಡಿನೇ ಬೇರೆ ಹೋಗಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದೆ. ದುಡ್ಡು ಹೋದರೆ ಹೋಗಲಿ, ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕಂತ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ. ಇನ್ನು ಇದ್ರ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲವಂತೆ. ಮನವಿಗೆ ಸ್ಪಂದಿಸದೇ ಇರುವಂಥವ್ರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯಾರ್ಥಿಗಳೊಂದಿಗೆ, ವಿದ್ಯಾರ್ಥಿಗಳ ಜೀವದೊಂದಿಗೆ, ಜೊತೆಗೆ ಆ ಶಿಕ್ಷಕರೊಂದಿಗೆ ಚಲ್ಲಾಟ ಆಡ್ತಾ ಇದ್ದಾರೆ ಇವರು. ಇನ್ನು ಅಧಿಕಾರಿಗಳ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಇಡೀ ಶಾಪವನ್ನು ಹಾಕ್ತಿದ್ದಾರೆ. ನೋಡಿ, ಈ ಸರ್ಕಾರಿ ಶಾಲೆಯಲ್ಲಿ ಎಲ್ಲವೂ ಫ್ರೀ, ಎಲ್ಲವೂ ಫ್ರೀ ಅಂತಲೇ ಸರ್ಕಾರಿ ಶಾಲೆಗಳ ಮೇಂಟೆನೆನ್ಸ್ಗೆ ಅಂತಲೇ, ನಿರ್ವಹಣೆಗೆ ಅಂತಲೇ ಒಂದಷ್ಟು ಹಣ ಬಿಡುಗಡೆ ಆಗುತ್ತೆ. ಶಿಕ್ಷಣಕ್ಕೆ ಅಂತಲೇ ಒಂದಷ್ಟು ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಒಂದಷ್ಟು ಹಣ ಬಿಡುಗಡೆ ಆಗುತ್ತೆ. ಸರ್ಕಾರಿ ಶಾಲೆ ಕಟ್ಟಡಗಳ ನಿರ್ವಹಣೆಗೆ ಅಂತ ಹಣ ಬಿಡುಗಡೆ ಆಗುತ್ತೆ. ಹೊಸದಾಗಿ ನವೀಕರಣ ಮಾಡಲಿಕ್ಕೂ ಹಣ ಬಿಡುಗಡೆ ಆಗುತ್ತೆ, ಅಥವಾ ಹೊಸ ಕಟ್ಟಡಗಳ ಕಟ್ಕೊಳ್ಳಿಕ್ಕೂ ಕೂಡ ಹಣ ಬಿಡುಗಡೆ ಆಗುತ್ತೆ. ಇದಕ್ಕೆ ನೇರ ಹೊಣೆ ಅಲ್ಲಿ ಬರುವಂತಹ BO ಆಗಿರ್ತಾರೆ, ಅಥವಾ ಗ್ರಾಮ ಪಂಚಾಯತಿಯ ಅಧಿಕಾರಿಗಳಾಗಿರ್ತಾರೆ, ಅಥವಾ ಅಲ್ಲಿ ಯಾರು ಮುಖ್ಯ ಅಧಿಕಾರಿಗಳು ಯಾರು ಬರ್ತಾರೆ, ಇವರೇ ನೇರ ಹೊಣೆ ಆಗಿರ್ತಾರೆ. ನಾಚಿಕೆ ಆಗಬೇಕು ನಿಮ್ಗೆ, ನಿಜವಾಗ್ಲೂ ಕೂಡ ನಿಜಕ್ಕೂ ನಾಚಿಕೆ ಆಗಬೇಕು.
ನೋಡಿ ಗಮನಿಸಲಿ ಯಾವಾಗ ಬೇಕಾದ್ರು ಬಿದ್ದು ಹೋಗ್ಬೋದು. ಅಭಿವೃದ್ಧಿ ಮಾಡಿ ಯಾವ್ಯಾವುದೋ ಮಾಡ್ತೀರಾ, ಏನೇನೋ ಮಾಡ್ತೀರಾ, ಯಾರ್ಯಾರಿಗೋ ಪರ್ಮಿಷನ್ ಎಲ್ಲ ಕೊಡ್ತೀರಾ, ಅವೆಲ್ಲವನ್ನು ಕೂಡ ಮಾಡಿ ನೀವು ಪ್ರಯತ್ನ ಮಾಡಿ ಸರ್ಕಾರದಿಂದ ಬರುವಂಥ ಒಂದು ಹಣ ತಾನೇ ಅದನ್ನು ಹಿಡ್ಕೊಂಡು ಸರಿಯಾದ ರೀತಿ ನಿರ್ವಹಣೆ ಮಾಡಿ. ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಈ ಒಂದು ಶಾಲೆ ಕಟ್ಟಿ ಎಷ್ಟು ವರ್ಷ ಆಗಿದೆ ಹಾಗಾದ್ರೆ? ಮೊದಲನೇ ಪಾಯಿಂಟ್ ಯಶ್ವರಾಜ್ ಏನಂತಂದ್ರೆ, ಆ ಶಾಲೆ ನಿರ್ಮಾಣ ಆಗಿರೋದು ಒಂದು 50 ವರ್ಷಗಳ ಸಮಥಿಂಗ್ ಆಗಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಯಶ್ವರಾಜ್. ಇದುವರೆಗೂ ಮೇಂಟೆನೆನ್ಸ್ ಅದನ್ನ ರಿಪೇರಿ ಮಾಡೋ ಕೆಲಸ ಏನು ಮಾಡಿಲ್ವಾ ಹಾಗಾದ್ರೆ? ಯಶ್ವರಾಜ್ ಏನಂತಂದ್ರೆ, ಅಲ್ಲಿ ಆ ಮಕ್ಕಳು ಮೇಲ್ಚಾವಣಿ ಏನಂತಂದ್ರೆ ಸೋರ್ತಾ ಇದೆ, ನಿರಂತರವಾಗಿ ಸೋರ್ತಾ, ಮಳೆ ಬಿದ್ದಾಗೆಲ್ಲ ಸೋರ್ತಿದೆ. ಸುಮಾರು ದಿನಗಳಿಂದ ಅವರು ಅರ್ಜಿನೂ ಸಲ್ಲಿಸಿದಾರಂತೆ, ಮನವಿ ಪತ್ರನೂ ಸಲ್ಲಿಸಿದಾರೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಆದ್ರೆ ಕಸದ ಬುಟ್ಟಿ ಪಾಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಟೀಚರ್ಸ್ ಒಂದು ಆರೋಪ ಮಾಡ್ತಿದ್ದಾರೆ ಶಿವರಾಜ್. ಅಲ್ಲಿ ಯಾರು ಬರ್ತಾರೆ, ಅಧಿಕಾರಿಗಳು ಯಾರು ಬರ್ತಾರೆ ಅಲ್ಲಿಗೆ? ಬಿಇಒ ಮೇಡಮ್ ಬರ್ತಾರೆ, ಉಮಾದೇವಿ ಅಂತ. ಓಕೆ, ಅವ್ರಿಗೆ ಈ ವಿಷಯ ಗೊತ್ತಿದೆಯಾ ಇಲ್ವಾ ಹಾಗಾದ್ರೆ? ಗೊತ್ತಿದೆ ಗೊತ್ತಿದೆ, ಗೊತ್ತಿದ್ರು ಅವ್ರ ಅನುದಾನ ನಾವು ಕಳ್ಸಿಕೊಟ್ಟಿದೀರಿ ಸರ್ಕಾರದಿಂದ ಬರಬೇಕು ಅನ್ನೋದು ಒಂದು ಮಾತು. ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡೇ ಬರೋದಾಗ್ಬಿಡುತ್ತೆ ಕೆಲವು ಅಧಿಕಾರಿಗಳು. ಜಾಯಮಾನನ ಎಷ್ಟು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ, ಮುಂದೆ ನಿಂತು ಮಾಡಿಸಿದ್ರೆ ಮಾಡ್ಬೋದು, ದೊಡ್ಡ ವಿಷಯ ಎಲ್ಲ ಅದು ಅವ್ರ ಜವಾಬ್ದಾರಿ, ಅದು ಅವ್ರ ಜವಾಬ್ದಾರಿ. ಅದು ಶ್ರೀನಿವಾಸಪುರ ತಾಲೂಕಲ್ಲಿ ಸುಮಾರು ಶಾಲೆಗಳು ಈ ತರ ದುರಸ್ಥಿತಿಯಲ್ಲಿ ಇದ್ರು ಸಹ ಮಕ್ಕಳು ಕುತ್ಕೊಂಡು ಅದೇ ಸ್ಥಳ ಅದೇ ಶಾಲೆಯಲ್ಲಿ ಕುತ್ಕೊಂಡು ಪಾಠ ಕೇಳುವ ಪರಿಸ್ಥಿತಿನೂ ಉಂಟಾಗುತ್ತದೆ. ಅದು ಸುಮಾರು ಸರಿ ಸುಮಾರು ಶಾಲೆಗಳನ್ನ ನಮ್ಮ ಅಮ್ಮಗ ಟಿವಿಯಲ್ಲಿ ಬಿತ್ತರಿಸಿದಿರಿ. ಅಲ್ಲ, ಈಗ ಏನ್ ಗೊತ್ತಾ, ಅವ್ರನ್ನ ಅಂತ ಒಂದು ಸ್ಥಾನ ಕೊಟ್ಟು ಅಂತ ಗೌರವ ಕೊಟ್ಟು ಅಂತ ಸ್ಥಾನದಲ್ಲಿ ಕೂತಿದ್ರೆ ಅಂತಂದ್ರೆ ಇವೆಲ್ಲವೂ ಕಣ್ಣಿಗೆ ಬಿದ್ದೇ ಬಿದ್ದಿರುತ್ತೆ. ಯಾವ ಶಾಲೆ ಕನಿಷ್ಠ ಪಕ್ಷ ಜ್ಞಾನ ಇರುತ್ತೆ ಒಬ್ಬ ಅಧಿಕಾರಿಗೆ, ಒಬ್ಬ ಬಿಇಒಗೆ, ನಮ್ಮ ಸುಪರ್ದಿನಲ್ಲಿ ನಮ್ಮ ಒಂದು ಲಿಮಿಟ್ಸ್ ನಲ್ಲಿ ಇಂತಹ ಸ್ಕೂಲ್ಗಳಿದ್ದಾವೆ, ಇಷ್ಟು ಸ್ಕೂಲ್ಗಳಿದ್ದಾವೆ, ಅದರ ಸ್ಥಿತಿಗತಿಗಳು ಈ ರೀತಿಯಾಗಿದ್ದಾವೆ ಅಂತ ಕನಿಷ್ಠ ಪಕ್ಷ ಗೊತ್ತಿರ್ಬೇಕು ಅವ್ರಿಗೆ ಅಲ್ವಾ? ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಯಾರೆಲ್ಲ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು. ಎಷ್ಟು ಈ ವರ್ಷಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕು ಅವ್ರಿಗೆ. ಒಂದು ಕೆಲಸ ಮಾಡಿ, ಈ ಏನು ಇದೆಲ್ಲ ವಿಚಾರಗಳೇನಿದೆ ತಗೊಂಡೋಗಿ ಮತ್ತೆ ಅವ್ರೇನು ಉಮಾದೇವಿ ಅವ್ರು ಯಾರಿದ್ದಾರೆ ಮೇಡಮ್ ಇದ್ದಾರೆ ಅವ್ರಿಗೆ ತೋರಿಸಿ, ಅವಾಗಲಾದರೂ ಏನಾದರೂ ಮನಸ್ಸು ಮಾಡಿ ಅವ್ರೇನಾದ್ರೂ ಮನಸ್ಸಲ್ಲಿ ಕರುಣೆ ಉಕ್ಕಿ ಅಥವಾ ಅವ್ರ ಕೆಲಸದ ಅರಿವಾಗಿ ಏನಾದರೂ ಬಂದು ಇದನ್ನು ಸರಿ ಮಾಡೋವಂಥ ಕೆಲಸ ಮಾಡ್ತಾರೆ, ನೋಡೋಣ. ಓಕೆನಾ? ಎಸ್, ಧನ್ಯವಾದ ಮಾತಾಡಿದ್ದಕ್ಕಾಗಿ. ಯಾಕೆಂದರೆ ನಿಜ ಅದು, ಈಗ ಯಾವುದೇ ಬಿ ಒ ಆಗಿರ್ಬೋದು ಅವ್ರಿಗೆ ಸಾಮಾನ್ಯ ಜ್ಞಾನ ಇರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಇದರಲ್ಲಿ ಸುಮಾರು ಜನ ಒಳ್ಳೆ ರೀತಿ ಕೆಲಸ ಮಾಡೋರು ಇರ್ತೀರ. ಕೆಲವ್ರಿಗೆ ಬೇಕಾಗಿಲ್ಲ, ಏಕ್ ಮಾಡೋಣ ಬಿಡಿ, ಒಂದು ಅರ್ಜಿ ಹಾಕಿದ್ದೀವಿ ಸರ್ಕಾರದಿಂದ ಬರಲಿ, ಹೋಗಿ ಮುಂದೆ ನಿಂತು ನೀವೇ ಮನವಿ ಮಾಡಿ, ಯಾಕಾಗಲ್ಲ ಮಾಡಿ, ಮಾಡಿಸಿ ಆಗುತ್ತೆ. ಎಷ್ಟೋ ಬೇರೆ ಬೇರೆ ಫಂಡಿಂಗ್ಸ್ ಬರುತ್ತೆ, ಒಂದಷ್ಟು ಏನೋ ಅದರಲ್ಲಿ ಕೆಲವೊಂದಷ್ಟು ಈ ಚಿತ್ರಣಗಳ ಬರೀಲಿಕ್ಕೆ ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಬರಲಿಕ್ಕೆ ಬರೋ ಫಂಡಿಂಗಲ್ಲಿ ಒಂದಷ್ಟು ರಿಪೇರಿ ಮಾಡಿಸಿ, ಆ ಫಂಡ್ ಬಂದಾಗ ಅದಕ್ಕೆ ಉಪಯೋಗಿಸಿ, ನಿಮ್ಮ ಕೈಯಲ್ಲಿ ಇರುತ್ತಲ್ವ ಅದು. ಯಾಕಾಗಲ್ಲ ಯಾಕಾಗಲ್ಲ ಇದೆಲ್ಲ, ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಆದರೆ ಬಂದ್ಬಿಡುತ್ತಲ್ಲ ಮೈ ಮೇಲೆ ಜಡ ಬಂದಾಗ ಯಾರೇನು ಮಾಡಲಿಕ್ಕಾಗಲ್ಲ, ಯಾರನ್ನ ಮಾತಾಡಿಸ್ಲಿಕ್ಕೂ ಆಗಲ್ಲ. ನಾಚಿಕೆ ಆಗಬೇಕು ನಿಮಗೆ ನಿಜಕ್ಕೂ. ಏನಾದರೂ ನಿಮ್ಮ ಕೆಲಸದ ಮೇಲೆ ಗೌರವ ಇದ್ದರೆ, ನಿಮ್ಮನ್ನು ಒಂದು ದೊಡ್ಡ ಸ್ಥಾನದಲ್ಲಿ ನೋಡುವಂಥ ವಿದ್ಯಾರ್ಥಿಗಳ ಮೇಲೆ ಒಂದು ಸ್ವಲ್ಪ ಗೌರವ ಇದ್ದರೆ, ದಯಮಾಡಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ಇಂತಹ ಶಾಲೆಗಳ ಸ್ಥಿತಿಗತಿಗಳೇನಿದ್ದಾವೆ ದಯಮಾಡಿ ಬದಲಾಯಿಸಿ, ಅಥವಾ ಅದಕ್ಕೊಂದು ಸೂಕ್ತ ಪರಿಹಾರವನ್ನು ಕೊಡಿ.
ಇನ್ನು ಈ ವಿಚಾರವಾಗಿ ಮಾತನಾಡಲಿಕ್ಕೆ ಆ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ವೆಂಕಟರಮಣಪ್ಪರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಾ ನಮಸ್ತೆ ಹೇಳಿ ಸರ್. ಸರ್ ಯಾವಾಗಿಂದ ನಿಮ್ಮ ಶಾಲೆಯ ಈ ಒಂದು ಪರಿಸ್ಥಿತಿ ಹೀಗೆ ಇದೆ ಸರ್? ಹಾಗಾದ್ರೆ ಸರ್ ಈಗ ಈ ಶಾಲೆ ಸುಮಾರು ಒಂದು 6-7 ವರ್ಷದಿಂದ ಹಂಗೆ ಇದೆ ಸರ್. ಓಕೆ, ನಿಮ್ಮ ಬಿಒ ಮೇಡಮ್ ಯಾರ ಇದಾರಲ್ಲ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ವಾ? ಎರಡ್ ಸತಿ ಮೂರ್ ಸತಿ ನಮ್ ಬಿಒ ಮೇಡಮ್ ಅವರಿಗೆ ಅರ್ಜಿ ಕೊಟ್ಟಿದ್ವಿ. ಓಕೆ, ಫೋಟೋಗಳು ಕೊಟ್ಟಿದೀವಿ, ಎಲ್ಲಾ ಕೊಟ್ಟಿದ್ವಿ, ಅವ್ರು ಏನು ನೋಡ್ಲಿಲ್ಲ. ಅದಕ್ಕೆ ಮತ್ತೆ ನಿನ್ನೆ ಇವತ್ತು ಇವಾಗ ಸ್ವಲ್ಪ ಮಳೆ ಅಲ್ವಾ, ಅಲ್ಲಿ ಕ್ಲಾಸ್ ಕೂಡ ಮಾಡಕ್ಕೆ ಮತ್ತೆ ಅಡಿಗೆ ಮನೇನು ಸೋರ್ತಾ ಇದೆ. ಹಿಂಗಾಗಿದೆ ಸರ್ ನಮ್ ಪರಿಸ್ಥಿತಿ. ಓಕೆ ಓಕೆ, ಸೊ ಹಾಗಾದ್ರೆ ಅವ್ರೇನು ರೆಸ್ಪಾಂಡ್ ಮಾಡಿಲ್ಲ? ಹಾಗಾದ್ರೆ ಅವರು ಅದೇ ಅರ್ಜಿ ತಂದ್ರಪ್ಪ ಅಂತ ಹೇಳ್ತಾರೆ, ತಗೊಳ್ತಾರೆ, ಮತ್ತೆ ನೋಡೋದಿಲ್ಲ ಮಾಡೋದಿಲ್ಲ. ಈಗ ಪ್ರತಿ ವರ್ಷನು ಕೂಡ ಸರ್ಕಾರಿ ಶಾಲೆಗಳ ಒಂದು ನಿರ್ವಹಣೆಗೆ ಅಂತ ಒಂದು ಹಣ ಬಿಡುಗಡೆ ಆಗುತ್ತಲ್ವಾ ಸರ್? ಆ ಹಣ ಹಾಗಾದ್ರೆ ಎಲ್ಲಿ ಹೋಗುತ್ತೆ? ಬರೋದಿಲ್ವಾ ಹಾಗಾದ್ರೆ ಅದೆಲ್ಲ? ಸರ್ ಅದು ಎಲ್ಲಿ ಹೋಗುತ್ತೋ ಏನ್ ಹೋಗುತ್ತೋ ಅದು ನಾವು ಅವ್ರನ್ನ ಎಲ್ಲ ನಾವು ಅವ್ರನ್ನ ಕೇಳಲ್ಲ ನಾವು. ಹೇಗ್ ಸರ್ ನೀವೆಲ್ಲ? ಓಕೆ, ಮಕ್ಳಿಗೂ ಭಯ ಸರ್, ನಿಮ್ಗೂನು ಭಯ, ನೀವು ಅಲ್ಲಿ ಪಾಠ ಅಲ್ಲ ಆ ರೂಮ್ ಅಲ್ಲಿ ಹೋಗಿ ನಾವು ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ ಸರ್. ಅದೇ ಅದೇ, ಈಗ ನಿಮ್ಗೂನು ಭಯ ಇದ್ದೇ ಇರುತ್ತೆ, ಮಕ್ಳಿಗೂ ಭಯ ಇದೆ, ನಮಗೂ ಭಯ. ಏನು ಹೆಚ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳ ಪರಿಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಏನು, ನಮ್ಗೆ ಮತ್ತೆ ನಮ್ಗೆ ಹೆಲ್ಪ್ ಯಾರು ಮಾಡ್ತಾರೆ ಏನು ಅಂದಲ್ಲ. ನೀವು ನೋಡಿ, ನೀವು ಖಂಡಿತ ಖಂಡಿತ ನಾವು ಕೂಡ ಪರಿಸ್ಥಿತಿನ ನೋಡ್ತಾ ಇದೀವಿ. ಇಷ್ಟೆಲ್ಲಾನು ಅವ್ರ ಯಾರು ನಿಮ್ ಬಿಒ ಅವ್ರು ಯಾರಿದ್ದಾರೆ ಅಥವಾ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರಿದ್ದಾರೆ ನೋಡ್ತಾ ಇದ್ರೆ ದಯವಿಟ್ಟು ಹೇಳ್ತಾ ಇದೀವಿ, ಇನ್ನಾದ್ರೂ ಎಚ್ಚೆತ್ಕೊಂಡು ಇದನ್ನ ಸರಿ ಮಾಡುವಂತ ಕೆಲ್ಸಕ್ಕೆ ಮುಂದಾಗ್ಬೇಕು ಸರ್. ಯಾಕಂದ್ರೆ ಎಷ್ಟ್ ಜನ ಮಕ್ಳಿದ್ದಾರೆ ಸರ್ ಅಲ್ಲಿ ಟೋಟಲ್ ಆಗಿ? ಸರ್ ಅಲ್ಲಿ ಎಲ್ಲ ಬಡಕ್ ತುಮರು ಎಲ್ಲ ಇರೋದು, ಆಂಧ್ರ ಬಾರ್ಡರ್ ನಾವ್ ಇರೋದು. ನಾವು ಎಷ್ಟು ಜನ ಮಕ್ಳಿದ್ದಾರೆ? ನಾವು 17 ಜನ ಮಕ್ಳಿದ್ದಾರೆ ಇವಾಗ, ಈ ವರ್ಷ 17 ಜನ ಇದ್ದಾರೆ. 17 ಜನ ಮಕ್ಕಳು ಪಾಪ ಎಲ್ಲರೂ ಬಡವ್ರ ಮಕ್ಕಳೇ, ಅವ್ರ ಪಾಪ ಅಟ್ಲೀಸ್ಟ್ ಮನೆಯಲ್ಲಿ ಅವರಿಂದ ದಿವಸ ಊಟ ಕೂಡ ಸಹ ಕಷ್ಟ ಅಂತ ಮನೆಗಳವು. ಈಗ ನಿಮ್ ಶಾಲೆಯಲ್ಲಿ ಬಿಸಿ ಊಟ ಎಲ್ಲ ಮಾಡ್ತಿರಲ್ವಾ? ಅಲ್ಲ, ನಾವು ಬೆಳಗ್ಗೆ ನಾವು ಮಧ್ಯಾಹ್ನ ಬಹಳ ಆಕ್ಟಿವ್ ನಾವು. ಮತ್ ಮಕ್ಕಳೆಲ್ಲ ಎಲ್ಲಿ ಊಟ ಮಾಡ್ತಾರೆ ಸರ್? ಎಲ್ಲಿ ಆ ಒಂದು ಕಟ್ಟಡದಲ್ಲಿ ಎಲ್ಲಿ ಅಡುಗೆ ಮಾಡ್ತೀರಾ? ಏನ್ ಕತೆ ಸರ್? ಈಗ ಅಡಿಗೆ ಅಲ್ಲಿ ಕೂತ್ಕೊಂಡು ಊಟ ಮಾಡಕ್ ಆಗಲ್ಲ ಸರ್. ಇವತ್ತು ಆಚೆ ಎಲ್ಲ ಮಾಡಿಸಿ ಅಡಿಗೆ, ಮತ್ತೆ ಆಚೆ ಕಡೆ ಒಂದು ಬಣ್ಣ ಇತ್ತು ಅದ್ರ ಮೇಲೆ ಕೂಸಿ ಊಟ ಮಾಡ್ತಾ ಇವಾಗ. ಓಕೆ ಓಕೆ ಸರ್, ಥ್ಯಾಂಕ್ ಯು ಮಾತಾಡಿದ್ದಕ್ಕಾಗಿ. ನೋಡಿ, ಏನು ಮಾಡಕ್ ಆಗಲ್ಲ ಅಂತಲ್ಲ, ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ದಯವಿಟ್ಟು ಅವ್ರಿಗೊಂದು ಈ ಪರಿಸ್ಥಿತಿ ಏನಿದೆ ದಯಮಾಡಿ ನಮ್ಮ ರಿಪೋರ್ಟರ್ಗೆ ಮತ್ತೆ ನಾನು ಎಚ್ಚರಿಸ್ತಾ ಇದ್ದೀನಿ, ಈ ವಿಚಾರ ಏನಿದೆ ತಗೊಂಡೋಗಿ ಮತ್ತೆ ಅವ್ರು ಯಾರಿದ್ದಾರೆ ಆ ಘನತವೆತ್ತಂತಹ ಆ ಮೇಡಮ್ ಯಾರಿದ್ದಾರೆ ದಯಮಾಡಿ ಇತ್ತ ಕಡೆ ಗಮನ ಹರಿಸಿ ಈ ಶಾಲೆಗೊಂದು ಪರಿಹಾರ ಕೊಡ್ಲಿಕ್ಕೆ ಮುಂದಾಗಿ.